ಬಡಿ ಮಗನ್ ಹೆಂಗೆ ಅಂದ್ರೆ ರಾಜಕೀಯ ಹೆಂಗೆ ಅಂದ್ರೆ ಜೆ ಡಿ ಎಸ್ ಗೆ ಜೀವ ಕೊಡೋ ಕಾರ್ಯಕರ್ತರ ಇದ್ದಾರೆ ಸರ್, ಕೊಡ್ತಾರೆ 100%. ಆದ್ರೆ ಕೆಲವು ಸಲ ವೋಟ್ ಆಗಿ ಕನ್ವರ್ಟ್ ಆಗಲ್ಲ, ಇದು ತುಂಬಾ ಶೋಚನೀಯ ಸಂಗತಿ. ಎಲ್ಲರೂ ಕುಮಾರಸ್ವಾಮಿ ಜೈ ಅಂತಾರೆ, ಜೆ ಡಿ ಎಸ್ ಜೈ ಅಂತಾರೆ, ರೈತರ ಸಾಲ ಮನ್ನಾ ಅಂತಾರೆ, ರೈತರ ಮಗನಿಗಷ್ಟೇ ಕಷ್ಟ ಅರ್ಥ ಆಗೋದು, ನಮ್ಗಳ ಕಷ್ಟ ಅವರೇ ಬರಬೇಕು ಅಂತ ಹೇಳ್ತಾರೆ. ಒಂದ್ಸಲ ಬೇಸರ ಆಗ್ಬಿಡುತ್ತೆ. ಈ ಸಲ ಎಷ್ಟು ಪಾಸಿಟಿವ್ ಆಗಿದ್ದೀರಾ? ಯಾಕೆಂದ್ರೆ ರಿಯಾಲಿಟಿಗೆ ಮಾತಾಡಿದ್ರೆ ಸ್ವಂತ ಬಲ ಅಂತೂ ಕಷ್ಟ, ಆದರೆ ಕುಮಾರ್ ಅಂದರೆ ಒಂದಷ್ಟು ಪ್ಲಸ್ ಮಾಡಿಕೊಂಡ್ರೆ ಅಧಿಕಾರಕ್ಕೆ ಬರ್ಬೋದು. ಕುಮಾರಸ್ವಾಮಿ ಸಿ ಎಂ ಆಗ್ಬೇಕನ್ನೋ ಕೂಗು ಜೋರಾಗಿದೆ. ಹೀಗಾಗಿ ಯಾವ ಒಂದು ಸಂದೇಶನ ಕೊಡಬೇಕು ಮತದಾರರಿಗೆ? ಅದೊಂದು ಕುಮಾರಣ್ಣವ್ರ ಮೇಲೆ ಒಂದು ಅಣೆಪಟ್ಟಿ ಇದೆ. ಯಾಕೆಂದ್ರೆ ಜನ ಕುಮಾರಣ್ಣವ್ರ ಮೇಲೆ ಬಹಳ ಒಂದು ಪ್ರೀತಿ ಇದೆ, ಮತ್ತು ಕುಮಾರಣ್ಣ ಹೋಗಿದ ಕಡೆ ಎಲ್ಲ ಜನ ಬರ್ತಾರೆ, ಅದು ಊಟ ಕನ್ವರ್ಟ್ ಆಗಲ್ಲ ಅಂತ ಒಂದು ಒಂದು ಮಾತುಕತೆ ಎಲ್ಲ ಕಡೆ ಬರ್ತಾ ಇದೆ. ಆದರೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಆ ಥರ ಇಲ್ಲ ಸರ್. ಇವತ್ತು ನಮ್ಮ ಹಾಸನಲ್ಲಿ ಕಾರ್ಯಕರ್ತರು, ನಮ್ಮ ತಂದೆ ಎಲೆಕ್ಷನ್ ಸೋತಿದ್ದಾರೆ, ಅವತ್ತಿನ ಇವತ್ತವರೆಗೂ ಕೂಡ ಕಾರ್ಯಕರ್ತರು ಭಾಳ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ಇವತ್ತು ಹಲವಾರು ಕಷ್ಟಗಳನ್ನ ಅನುಭವಿಸಿದ್ರೆ 5 ವರ್ಷದಿಂದ ಕೇಸ್ ಗಲಾಟೆಗಳಿರ್ಬೋದು, ಕೇಸ್ ಹಾಕ್ಸಿರ್ಬೋದು. ಈಗ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಅಂದರೆ ಅವ್ರ ಮನೆ ಎದುರುಗಡೆ ಕಾಂಕ್ರೀಟ್ ಹಾಕ್ಸಿಲ್ಲ, ಚರಂಡಿ ಮಾಡಿಲ್ಲ, ಲೈಟ್ ಹಾಕಿಲ್ಲ, ಇದು ಹಲವಾರು ಸಮಸ್ಯೆಗಳನ್ನ ನಮ್ಮ ಕಾರ್ಯಕರ್ತರು ಎದುರಿಸಿದ್ರು ಕೂಡ ಯಾರೂ ಎದೆಗೊಂದಿಲ್ಲ. ಇವತ್ತು ಭಾಳ ಧೈರ್ಯವಾಗಿ ಏನು 5 ವರ್ಷ ನಾವು ಕಷ್ಟಪಟ್ಟಿದ್ದೀವಿ, ಮತ್ತೆ ಮುಂದಿನ ದಿನಗಳಲ್ಲಿ ಅದನ್ನು ನಾವು ಮಾಡಬಾರ್ದು, ಅಂಥದಕ್ಕೆ ಅವಕಾಶ ಕೊಡಬಾರ್ದು ಅಂತ ಕಾರ್ಯಕರ್ತರು ಮೊನ್ನೆನೂ ಕೂಡ ಇವತ್ತು ನಾವು ಕಾರ್ಯಕರ್ತರ ಸಭೆ ಅಂತ ಬರೀ ಒಂದು ವಾಟ್ಸಪ್ ಮೂಲಕ ಸೋಷಿಯಲ್ ಮೀಡಿಯಾ ಮೂಲಕ ಕಳಿಸಿದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದು ಗಟ್ಟಿ ನಿಲ್ತಾರೆ ಸರ್. ನಮಗೆ ಅದೊಂದು ನಮ್ಮ ಹಾಸನ ಕ್ಷೇತ್ರದಲ್ಲಿ ಒಂದು ನಮಗೊಂದು ಭಾಳ ಶಕ್ತಿ. ಇದು ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ ಅಂದಾಗ ಕೂಡ ನಾವು ಇವತ್ತು ಹೋರಾಟನ ಮಾಡ್ತಾ ಇದ್ದೀವಿ.